ವರ್ಷದಂತೆ ಈ ವರ್ಷವೂ ಇಲ್ಲಿ ಬಸವಣ್ಣವರು, ಶಿವಕುಮಾರ ಸ್ವಾಮೀಜಿಯವರು, ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಇರತಕ್ಕಂಥ ಒಂದು ಪುಣ್ಯಸ್ಥಳ. ಇವತ್ತು ತ್ರಿದೋಹ ದಾಸೋಹಿ ಪರಮಪೂಜ್ಯ ಶಿವಕುಮಾರ ಸ್ವಾಮಿಯವರ ಏನು ಜನ್ಮದಿನೋತ್ಸವ ಇದೆ. ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳು ಇವತ್ತು ಅವ್ರನ್ನ ಸ್ಮರಿಸ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆ ಪರಮಪೂಜ್ಯರಿಗೆ ನಮನೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಅವರ ಜೀವಿತ ಕಾಲದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ಶಿಕ್ಷಣವನ್ನು, ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು, ಕೋಟ್ಯಾಂತರ ಜನಕ್ಕೆ ಅನ್ನದಾಸೋಹವನ್ನು ಇವತ್ತೂ ಸಹ ಅವರ ನೆರಳಿನಲ್ಲಿ ಇವತ್ತೂ ಸಹ ನಡ್ಕೊಂಡು ಹೋಗ್ತಾ ಇದೆ. ಅಂಥ ಪರಮ ಪೂಜ್ಯರ ಏನು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಏನಿದೆ ಅದರಲ್ಲೂ ನಾವೆಲ್ಲರೂ ನಡಿಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನಡೆದಾಡುವಂಥ ದೇವರು ಅಂತಲೇ ನಾವೇನು ಕರೀತಾ ಇದ್ವಿ, ಅವರು ಬದುಕಿದ್ದಂಥ ಕಾಲದಲ್ಲಿ ನಾವು ಕೂಡ ಬದುಕಿದ್ದಂಥದ್ದು ನಮ್ಮದಂಥ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ಅವರ ಈ ಒಂದು 117ನೆಯ ಪುಣ್ಯ ಜಯಂತಿಯಂದು ನಾವೆಲ್ಲ ಇವತ್ತು ಅಷ್ಟೇ ಸಡಗರದಿಂದ, ಅಷ್ಟೇ ಸಂತೋಷದಿಂದ ಏನು ಆಚರಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು. ಈಗ ತಾನೇ ಗೋಪಾಲಣ್ಣವರು ಇವರು ಹೇಳ್ದಂಗೆ ಅವರು ಮಾಡಿರ್ತಕ್ಕಂಥ ಸೇವೆ, ಜನರ ಸೇವೆ ಏನು ಮಾಡಿದ್ದಾರೆ ಅದನ್ನು ನಾವು ಮುಂದಕ್ಕೆ ನಡೆಸ್ಕೊಂಡು ಹೋದರೆ ಅವರ ಅವರಿಗೆ ಅವರ ಒಂದು ಆತ್ಮಕ್ಕೆ ನಾವು ಕೊಡ್ತಕ್ಕಂಥ ನಿಜವಾದಂಥ ಒಂದು ಗೌರವ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಾಧು ಸಂತರಲ್ಲಿ ಏನಾದರೂ ಒಂದು ಒಂದು ಜನಸೇವೆಯಾದಂಥ ಕೆಲಸಗಳನ್ನು ಮಾಡಿರೋದ್ರಲ್ಲಿ ಮೊದಲನೇ ಪಂಕ್ತಿಯಲ್ಲಿ ಬರ್ತಕ್ಕಂಥವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು. ಅವರ 117ನೇ ಜಯಂತಿಯ ಕಾರ್ಯಕ್ರಮ ಇವತ್ತು ಇಡೀ ನಾಡಿನಾದ್ಯಂತ ಆ ಮಠದಲ್ಲೂ ಕೂಡ ಸೇರಿ ಇಡೀ ನಾಡಿನಾದ್ಯಂತ ನಡೀತಾ ಇದೆ. ಅದೇ ರೀತಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಸೋ ಫ್ಯಾಕ್ಟ್ರಿ ಸರ್ಕಲ್ನಲ್ಲಿ ಇರತಕ್ಕಂತಹ ಬಸವೇಶ್ವರರ ಪುತ್ಥಳಿ ಹಾಗೂ ಬಾಲಗಂಗಾಧರ ಸ್ವಾಮೀಜಿಯವರ ಪುತ್ಥಳಿ, ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯ ಮುಂಭಾಗದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರು ಆದಂಥ ಕೆ ಗೋಪಾಲಣ್ಣವರ ನೇತೃತ್ವದಲ್ಲಿ ಇವತ್ತು ಜಯಂತಿ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಂದ ಹಿಡಿದು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, JDSನ ಮುಖಂಡರುಗಳು ಮತ್ತು ಶಿವಕುಮಾರ ಸ್ವಾಮೀಜಿಗಳ ಭಕ್ತಾದಿಗಳೆಲ್ಲರೂ ಕೂಡ ಇವತ್ತು ಪಾಲ್ಗೊಳ್ಳೋದ್ರ ಮುಖಾಂತರ ಒಂದು ಶ್ರದ್ಧಾ ಕಾರ್ಯಕ್ರಮ ಆಗಿದೆ. ನಾವು ಈ ಸಂದರ್ಭದಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಅವರು ತುಳಿದಿರುವಂಥ ಹೆಜ್ಜೆಗಳಲ್ಲಿ ನಾವು ಒಂದೆರಡು ಹೆಜ್ಜೆಗಳನ್ನಾದರೂ ತುಳಿಬೇಕು. ಅವರು ನಡೆದಂಥ ಜೀವನ, ಅವ್ರು ಹಾಕಿಕೊಟ್ಟಂಥ ಮಾರ್ಗಗಳು, ಅದರಲ್ಲಿ ನಾವು ಒಂದೆರಡು ಸಾಲ ಆದರೂ ನಾವು ಅನುಕರಣೆ ಮಾಡಿದ್ರೆ ಈ ಸಮಾಜಕ್ಕೆ, ನಮ್ಮ ಮನುಕುಲಕ್ಕೆ ಒಳ್ಳೆಯದನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಎಲ್ಲರೂ ನಮ್ಮ ಗಣ್ಯರು, ನಮ್ಮ ಶಾಸಕರು, ಮಾಜಿ ಮಂತ್ರಿಗಳಾದ ಗೋಪಾಲಣ್ಣವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಆಚರಣೆಯನ್ನು ಚೆನ್ನಾಗಾಯಿತು. ಹಾಗೂ ಶಿವಕುಮಾರ ಸ್ವಾಮಿಗಳು ಬಗ್ಗೆ ಹೇಳಬೇಕಂದ್ರೆ ಅವರು ಸಾಕಷ್ಟು ಕೋಟ್ಯಾಂತರ ಜನಕ್ಕೆ ಅನ್ನದೋಸಹ, ವಿದ್ಯಾದೋಸಹ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಖಂಡಿತ ನಡಿಬೇಕು. ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಈ ದಿನ ಬಯಸ್ತೇನೆ. ಹಾಗೂ ಮುಂದಿನ ದಿನಗಳು ಕೂಡ ಇದನ್ನು ನಾವು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು ಅಂತ ಎಲ್ಲರಿಗೂ ಹೇಳ್ತಾ ಈ ದಿನದ ಶುಭವನ್ನು ಕೋರ್ತೇನೆ.